ಹೊಸ ವರ್ಷದ ಸಂಬಂಧವಾಗಿ ಈಗಾಗಲೇ ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆಗಳ ಜೊತೆಗೂ ಕೂಡ ನಾವು ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದೇವೆ. ಈಗ ಆಂತರಿಕವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ವಾರ ನಾವು ವಿವರವಾದಂತಹ ಗೈಡ್ಲೈನ್ಸ್ಗಳನ್ನು ಕೊಡ್ತೇವೆ. ಒಟ್ಟಾರೆಯಾಗಿ ಇದರ ಉದ್ದೇಶ ಇಷ್ಟೇ, ಹೊಸ ವರ್ಷಕ್ಕಾಗಿ ಯಾರು ಸಂಭ್ರಮ ಆಚರಣೆಯನ್ನು ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲತೆಗಳು ಆಗಬಾರ್ದು ಒಂದು, ಎರಡನೇದಾಗಿ ಈ ರೀತಿ ಸಂಭ್ರಮಾಚರಣೆಯನ್ನು ಮಾಡುವಾಗ ಬೇರೆಯವರಿಗೂ ಕೂಡ ತೊಂದರೆ ಆಗಬಾರ್ದು, ಎರಡು ದೃಷ್ಟಿಯಲ್ಲಿ ನಾವು ಈ ಹೊಸ ವರ್ಷ ಆಚರಣೆಗೆ ಸೂಕ್ತವಾದಂತಹ ಮಾರ್ಗಸೂಚಿಗಳನ್ನು ಕೊಡ್ತೇವೆ. ಕಳೆದ ವರ್ಷ ಆಗಿರ್ತಕ್ಕಂಥ ಘಟನೆಗಳು ಮತ್ತು ಕಳೆದ ವರ್ಷದ ಯಾವ ರೀತಿ ಇತ್ತು ಅದನ್ನೆಲ್ಲ ಅವಲೋಕಿಸಿ ಸೂಕ್ತವಾದಂಥ ಒಂದು ಮಾರ್ಗಸೂಚಿಗಳನ್ನು ನಾವು ಕೊಡ್ತೇವೆ. ಯಾವುದು ಅದೇ ಹೇಳಿದ್ನಲ್ಲ, ಇಟ್ ವಿಲ್ ಬಿ ಆ್ಯಸ್ ಇಟ್ ವಾಸ್ ಲಾಸ್ಟ್ ಇಯರ್. ಕಳೆದ ವರ್ಷಾನುಗತಿಯಲ್ಲಿ ಯಾವ ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿ ಜನರು ಸಂಭ್ರಮಾಚರಣೆಯನ್ನು ಹೊಸ ವರ್ಷದ ಸಂದರ್ಭದಲ್ಲಿ ಮಾಡ್ತಾರೆ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಇರ್ತದೆ. ಬಟ್ ಇನ್ನೂ ಹೆಚ್ಚು ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಎರಡನೇದಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು, ಎರಡೂ ದೃಷ್ಟಿಯಿಂದ ನಾವು ಗಮನವನ್ನು ಹರಿಸಿ ಸೂಕ್ತವಾದಂಥ ನಿರ್ಧಾರಗಳನ್ನು ಸೂಕ್ತವಾದ ಸಂದರ್ಭದಲ್ಲಿ ತೆಗೆದುಕೊಳ್ತೇವೆ. ಮಾರ್ಗಸೂಚಿಗಳಲ್ಲಿ ತಮಗೆ ಎಲ್ಲ ವಿವರಗಳನ್ನು ಕೊಡಲಾಗ್ತದೆ. ಅವೆಲ್ಲವನ್ನೂ ಕೂಡ ಅವಲೋಕನದಲ್ಲಿ ಇಟ್ಟುಕೊಂಡು ನಂತರದಲ್ಲೇ ನಾವು ಅದಕ್ಕೋಸ್ಕರನೇ ನಾವು ಇವತ್ತು ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಇಲ್ಲ, ಮುಂದಿನ ವಾರ ಮುಂದಿನ ಮಂಗಳವಾರ ನಾವು ಗೈಡ್ಲೈನ್ಸ್ ಅನ್ನು ಕೊಡ್ತೇವೆ.